ಒಂದೆಡೆ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿಯವರ ಆತ್ಮಕತೆ. ಅಕ್ಕೈ ಕರುಣೆಗೊಂದು ಸವಾಲು, ಅಟೆನ್ಷನ್ ಪ್ಲೀಸ್, ವೈಮನ, ಭರವಸೆ ಅನ್ನೋ ನಾಲ್ಕು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಚಿತ್ರನಟ ಡಾಲಿ ಧನಂಜಯ್ ಹಾಗೂ ಕರ್ನಾಟಕ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಕ್ಕೈ ಪದ್ಮಶಾಲಿ ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಆತ್ಮಕಥೆ ನಾಟಕ ಪಠ್ಯಪುಸ್ತಕವಾಗಿದೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಕೂಡ ಆಗಲಿ ಅಂತ ಡಾಲಿ ಧನಂಜಯ್ ಶುಭ ಹಾರೈಸಿದ್ರು. ನನಗೆ ನನ್ನ ಜಯನಗರ ಫೋರ್ ಪಾಕ್ ಅಂತ ಒಂದು ಶಾರ್ಟ್ ಫಿಲ್ಮ್ ಬರೆದು ಆಕ್ಟ್ ಮಾಡಿದ್ದೆ ನಾನು ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಾಗ. ಆ ಮೊದಲನೇ ಶಾರ್ಟ್ ಫಿಲ್ಮಲ್ಲೇ ನಾನೇ ಬರೆದಿದ್ದ ಕಥೆ ಅದು. ಅದರಲ್ಲಿ ಒಬ್ಬರು ಫ್ರೆಂಡ್ನ ಹುಡ್ಕೊಂಡಿದ್ದೆ ನಾನು, ಅಕ್ಕೈ ಥರದೊಬ್ಬ ಫ್ರೆಂಡ್ನ ಇದರಲ್ಲಿ ಹುಡ್ಕೋ ಪ್ರಯತ್ನ ಮಾಡಿದ್ದೆ ಶಾರ್ಟ್ ಫಿಲ್ಮಲ್ಲಿ. ರತನ್ ಪ್ರಪಂಚಕ್ಕೆ ಬಂದಾಗ ಅಕ್ಕೈ ಥರದೊಬ್ಬರು ಸೋದರಿ ಸಿಕ್ಕರು. ಅದಾದಮೇಲೆ ಅವ್ರು ನನಗೆ ಬುಕ್ ಕಳಿಸಿ ಮೋಸ್ಟ್ಲಿ ಲಾಕ್ಡೌನಲ್ಲಿ ಅನಿಸುತ್ತೆ ನನಗೆ ಫಾರ್ವರ್ಡ್ ಮಾಡಿದ್ರು ಮೊಬೈಲಲ್ಲಿ, ಇದನ್ನು ಓದಿ ನೀವು ಇದಕ್ಕೆ ಮುನ್ನುಡಿ ಬರೀಬೇಕು ಅಂತ. ನಾನು ಯಾವ ಪುಸ್ತಕಗಳಿಗೂ ಮುನ್ನುಡಿ ಎಲ್ಲ ಬರ್ತಿರಲಿಲ್ಲ. ನನಗೆ ಅವ್ರು ಫಸ್ಟ್ ಕಳಿಸಿದಾಗ ಏನಪ್ಪ ಏನು ಮಾತಾಡೋದು ಏನು ಬರೆಯೋದು ಅಂತ. ಆದರೆ ಪುಸ್ತಕ ಓದ್ತಾ ಓದ್ತಾ ಒಂದಿಷ್ಟು ವಿಷಯಗಳು ಹೇಳಬೇಕು ಅಂತ ಅನ್ನಿಸ್ತು, ಅದನ್ನು ಮುನ್ನುಡಿಯಾಗಿ ಬರೆದೆ ಅಷ್ಟೇ. ಇವತ್ತು ಈ ಆತ್ಮಕಥನ ನಾಟಕ ಆಗಿದೆ, ಯೂನಿವರ್ಸಿಟಿಗಳಲ್ಲಿ ಅದು ಪಠ್ಯ ಆಗಿದೆ, ಸಿನಿಮಾ ಕೂಡ ಆಗಲಿ ಅಂದರೆ ಸಾಕಷ್ಟು ಜನಕ್ಕೆ ಒಂದು ಎಜುಕೇಷನ್ ಆಗಲಿ. ಆ್ಯಂಡ್ ಬೇರೆ ಪುಸ್ತಕಗಳು ಅಷ್ಟೇ, ಅಟೆನ್ಷನ್ ಪ್ಲೀಸ್ ಅನ್ನೋ ಟೈಟ್ಲೇ ತುಂಬ ಚೆನ್ನಾಗಿದೆ. ಎಲ್ರಿಗೂ ಇಲ್ಲಿ ನೋಡಿ, ನಮ್ಮನ್ನು ನೋಡಿ ಅಂತ, ಅದು ತುಂಬ ಇಂಪಾರ್ಟೆಂಟು. ಸೊ ನಾನು ಒಬ್ಬರು ಫ್ರೆಂಡ್ನ ಒಬ್ಬರು ಸಹೋದರಿನ ಕಂಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ಐ ಥಿಂಕ್ ಸೊಸೈಟಿಗೆ ಕೂಡ ಅದಾಗಬೇಕು, ಅದಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಅದ್ರ ಕಡೆಗೆ ಎರಡೂ ಕಡೆಯಿಂದ ತುಂಬ ಚೆನ್ನಾಗಿ ಕೆಲಸಗಳಾಗಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು. ಇನ್ನೂ ನೂರಾರು ಮುದ್ರಣ ಕಾಣಲಿ, ಇನ್ನೂ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ತಲುಪಿ ಅದೇನು ಬದಲಾವಣೆನ ನಾವೆಲ್ಲರೂ ಬಯಸ್ತಾ ಇದೀವೋ ಅದು ಇದ್ರ ಮೂಲಕ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಜೀವನ ಚರಿತ್ರೆ ನಾಟಕವನ್ನು ಕೂಡ ಜೊತೆಲಿ ಕೂತು ನೋಡಿದ್ದೆ, ಆವಾಗ ನನ್ನ ಕಣ್ಣಲ್ಲೂ ಕೂಡ ನೀರು ಬಂತು. ಯಾಕಂದರೆ ಯಾವುದೇ ಮನುಷ್ಯನ ಜೀವನ, ಈಗ ಗಾಂಧಿ ಜೀವನ ಆಗ್ಬೋದು, ಬೇರೆ ಯಾರ ಜೀವನ ಆಗ್ಬೋದು, ಆ ಕಟ್ಕೊಂಡ ಮೇಲೇ ಮೇಲೋದಾಗ ನೋಡಿದ್ರೆ ಹಿಂತಿರು ನೋಡಿದ್ರೆ ಭಯ ಆಗುತ್ತೆ ಎಲ್ಲಿಂದ ಬಂದ್ವಿ ಅಂತ. ಈಗ ನಮ್ಮ ಜೀವನ ಆಗ್ಬೋದು ಅಥವಾ ಬೇರೆ ಯಾರ ಜೀವನ ಆಗ್ಬೋದು, ಅದಕ್ಕೆ ಅದರದೇ ಆದಂಥ ಶಕ್ತಿ ಇರುತ್ತೆ. ಒಬ್ಬ ಮನುಷ್ಯ ಇದ್ದಂಗೆ, ಒಂದು ಮನಸ್ಸಿದ್ದಂಗೆ ಮತ್ತೊಂದು ಮನಸ್ಸಿರಲ್ಲ. ಮತ್ತು ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಒಂದುಗೂಡೋದೇ ಇವರು ಒಂದೆಡೆ ಅಂತಲೇ ಹೇಳ್ಬೋದೇನೋ, ಅವರು ಒಂದೆಡೆಗೂ ಕೂಡ ಒಳ್ಳೆಯದಾಗಲಿ. ಅಕ್ಕೈಯವರು ಆತ್ಮಕಥನ ಬಿಡುಗಡೆಗೊಳಿಸೋದಕ್ಕೆ ಡಾಲಿ ಧನಂಜಯವರು ಬಂದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇದು ಆತ್ಮಕಥನ ನೀವು ಬಿಡುಗಡೆ ಮಾಡಿದ್ದೀರಿ, ಈ ಸಮುದಾಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಈ ಆತ್ಮಕಥನದ ಮುನ್ನುಡಿಲೇ ನಾನು ಹೇಳಿದ್ದೀನಿ, ನನಗೆ ಅಕ್ಕೈಯವ್ರದ್ದು ಆತ್ಮಕಥನ ಓದಿದಾಗ ತುಂಬ ಇಷ್ಟ ಆಯಿತು. ಅವರು ಅದನ್ನು ಕಳಿಸಿ ಓದಿ ನೀವು ಅದಕ್ಕೆ ನಿಮ್ಗೆ ಅನಿಸಿದ್ದು ಬರ್ಕೊಡ್ಬೇಕು ಅಂದಾಗ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲರೂ ಓದಲೇಬೇಕು. ಆ್ಯಂಡ್ ಅವರ ಬದುಕನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ನಮ್ಮೊಳಗೊಬ್ಬರಾಗಿ ಅವರು ಎಲ್ಲರೂ ಬದುಕಬೇಕಾಗಿರೋದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಅದು ನಮಗೆ ಈ ಥರದ ಪುಸ್ತಕಗಳು ಓದಿದಾಗ ಅನ್ಸೋಕ್ಕೆ ಸಾಧ್ಯ. ಹಂಗಾಗಿ ಎಲ್ಲರೂ ಈ ಪುಸ್ತಕಗಳನ್ನ ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಲವು ಚಿತ್ರಗಳನ್ನ ನಾವು ನೋಡ್ಬೋದು, ನೀವು ಈ ಸಮುದಾಯನ ನೀವು ಎತ್ತಿ ಹಿಡಿದಿದ್ದೀರಿ ಅಥವಾ ಅದು ತೋರಿಸಿದ್ದೀರಿ. ಬಟ್ ಆದರೆ ಈಗ ಸಮಾಜದಲ್ಲಿ ಈಗಲೂ ಅವರ ಬಗ್ಗೆ ಕೀಳರಿಮೆ ಎಲ್ಲೆಲ್ಲೂ ಅದು ಇದ್ದೇ ಇದೆ. ಸೊ ಈ ಕೀಳರಿಮೆನ ಹೇಗೆ ಹೋಗಲಾಡಿಸ್ಬೇಕು, ಏನು ಹೇಳಿಕೊಳ್ತಾರೆ ಜನಗಳಿಗೆ? ಬದಲಾವಣೆಗಳು ತುಂಬ ಆಗಬೇಕು, ಅದು ಎರಡು ಕಡೆಯಿಂದ ತುಂಬ ಚೆನ್ನಾಗಿ ಕೆಲಸಗಳು ಆಗಬೇಕು. ಅದು ಕೆಲಸಗಳು ಆಗ್ತಾಯಿದೆ ಕೂಡ. ಈಗ ಅಕ್ಕೈ ಥರ ಜೀವಗಳು ಎಷ್ಟೊಂದು ನಾನು ಅವ್ರ ಜೊತೆ ತುಂಬ ಜನ ನೋಡಿದ್ದೀನಿ, ಎಲ್ಲರೂ ಬರ್ತಾರೆ, ಎಲ್ಲರೂ ಅದ್ರ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಥಿಂಕ್ ಸೊಸೈಟಿ ಕೂಡ ಅದ್ರ ಕಡೆಗೆ ಯೋಚನೆ ಮಾಡಬೇಕು. ಆ್ಯಂಡ್ ಈ ಕಡೆಯಿಂದನೂ ಅದಕ್ಕೆ ಕೆಲಸಗಳಾಗಬೇಕು, ಅದು ಎರಡೂ ನಿರಂತರವಾಗಿ ನಡೀಬೇಕು. ಆ್ಯಂಡ್ ಥಿಂಕ್ ಎನಿ ಚೇಂಜ್ ಟೇಕ್ಸ್ ಟೈಮ್, ಅದು ರಿಯಲೈಸ್ ಆಗಬೇಕು ನಮಗೆಲ್ರಿಗೂ. ಆ ಕೀಳರಿಮೆ ಇಟ್ಕೋಬಾರ್ದು ಅಂತ. ಈಗ ನನ್ನ ಜಯನಗರ ಫೋರ್ ಬ್ಲಾಕ್ ಶಾರ್ಟ್ ಫಿಲ್ಮಲ್ಲೂ ಅದ್ರದ್ದು ಒಂದು ಅಲ್ಲಿ ಒಬ್ಬರು ಫ್ರೆಂಡ್ಸ್ ಸಿಗ್ತಾರೆ ನಿಮಗೆ ಅಂತಲೇ ಹೇಳ್ತೀನಿ. ನಾನು ಜಯನಗರ ಫೋರ್ ಬ್ಲಾಕ್ ಮುಗಿಬೇಕಾದ್ರೆ ಅಂದರೆ ಮಾತಾಡಿಸಿ, ಆರಾಮಾಗಿರ್ಬೋದಲ್ಲ ಎಲ್ಲರೂ ಜೊತೆಗೆ ಅಂತ. ಅವರು ನಮ್ಮ ಥರನೇ ಕೆಲಸ ಮಾಡ್ಬೋದು. ಸೊ ಐ ಥಿಂಕ್ ಅದೆಲ್ಲ ಬದಲಾವಣೆಗಳು ಆಗಬೇಕು, ಆಗುತ್ತೆ. ಸರ್, ಈವಾಗ ಚುನಾವಣೆ ನಡೀತಾ ಇದೆ, ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈಗಿನ ಪರಿಸ್ಥಿತಿ ಇದೆ ಭಾರತ ಅಥವಾ ಬೆಂಗಳೂರು ಅಥವಾ ಕರ್ನಾಟಕ, ಭಾಳಷ್ಟು ಬದಲಾವಣೆಗಳು ನಡೀತಾ ಇದೆ, ನೀವು ಗಮನ ಹರಿಸಿದ್ದೀರಿ, ನಿಮ್ಗೆ ಗೊತ್ತಿರುತ್ತೆ, ಈಗ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ನಾನು 4ನೇ ತಾರೀಕು ರಿಸಲ್ಟ್ ಸಿಕ್ಕಾಯ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್. ಜನ
ಏನನ್ನು ಆಯ್ಕೆ ಮಾಡಿದ್ದಾರೆ, ಯಾವುದನ್ನು ಆಯ್ಕೆ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ಒಂದು ಸಮುದಾಯ ಆಗಿ ಎಲ್ಲರೂ ಏನನ್ನು ಆಯ್ಕೆ ಮಾಡ್ತೀವಿ ಅಥವಾ ಯಾವ ದಾರಿಯಲ್ಲಿ ನಡೀತೀವಿ ಅದೇ ರಿಸಲ್ಟ್ಸೇ ಸಿಗೋಕ್ಕೆ ಸಾಧ್ಯ. ಆ್ಯಂಡ್ ನಾವೇನೇ ಡಿಸಿಷನ್ಗಳು ಮಾಡಿದ್ರು ಎಲ್ಲದನ್ನು ಅದರಿಂದ ಬರುವಂಥ ಎಲ್ಲದನ್ನು ಕೊನೆಗೆ ಅದನ್ನು ನಾವೆಲ್ಲರೂ ಸೇರಿನೇ ಅದನ್ನು ಅದರ ಫಲನ ಎಂಜಾಯ್ ಮಾಡಬೇಕು ಅಥವಾ ಅದರದ್ದು ಅದರಿಂದ ಏನಾದರೂ ತೊಂದರೆಗಳಾದರೆ ಅನುಭವಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ಜನ ಹೆಂಗೆ ಯೋಚನೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಐ ಆಮ್ ಆಲ್ಸೋ ವೇಟಿಂಗ್. ನನ್ನ ಹೋರಾಟ ಎಷ್ಟು ಪ್ರಾಮಾಣಿಕವಾಗಿದ್ದಾವೋ ಈ ಪುಸ್ತಕ ಬಿಡುಗಡೆ ಕೂಡ ಅಷ್ಟೇ ಪ್ರಾಮಾಣಿಕವಾಗಿದೆ. ಮತ್ತು ಇಲ್ಲಿ ಭಾಗವಹಿಸಿದಂಥ ಮಂಜುನಾಥ್ ಗೌಡ್ರು ಇರಬಹುದು, ನಮ್ಮ ಬ್ರದರ್ ಡಾಲಿ ಧನಂಜಯ ಇರಬಹುದು, ಅವರು ಕೂಡ ಒಂದು ಸಾಮಾಜಿಕವಾಗಿ ಒಂದಷ್ಟು ಪರಿಕಲ್ಪನೆಗಳನ್ನ ಇಟ್ಕೊಂಡು ಸಾಮಾಜಿಕ ಸುಧಾರಣೆಗೆ ಸಂಬಂಧಪಟ್ಟಂಗೆ ಎಲ್ಲ ಅಲ್ಪಸಂಖ್ಯಾತರಿಗೆ, ಶೋಷಿತರಿಗೆ, ಧ್ವನಿಲ್ಲದ ಸಮುದಾಯಗಳು ಒಂದಷ್ಟು ಕೆಲಸಗಳನ್ನು ಮಾಡುವ ಕಾರ್ಯದಲ್ಲಿ ಇವತ್ತು ಸಾಕ್ಷಿಯಾಗಿರೋದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಆಭಾರಿಯಾಗಿದ್ದೇನೆ. ಮತ್ತು ಸಹೋದರ ಧನಂಜಯನವರು ಬಂದು ನಾವು ರತ್ನಂ ಪ್ರಪಂಚ ಒಂದು ಪಿಕ್ಚರ್ನಲ್ಲಿ ಮಾಡಿದಾಗ ಸುಮಾರು 10 ದಿನಗಳ ಕಾಲ ನಾನು ಜೊತೆಯಲ್ಲಿದ್ದಂಥವರು, ಆ ಒಂದು ಒಡನಾಟ ಮಾಡಲಿಕ್ಕೆ ಸಾಧ್ಯ ಆಯಿತು, ಆ ಸಹೋದರತ್ವವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮತ್ತು ಅದೇ ರೀತಿ ನಮಗೆ ಧನಂಜಯರು ಕೂಡ ನಮ್ಮೇ ಒಂದು ಅಭಿಮಾನ ಇದೆ, ಒಂದು ಸಹೋದರಿ ಸಿಕ್ಕದ್ಲು ಒಂದಷ್ಟು, ಅದು ದೊಡ್ಡ ಹೋರಾಟ ಮಾಡೋ ಸಹೋದರಿ ಸಿಕ್ಕದ್ಲು ನಿಮಗೆ ಚೆನ್ನಾಗಿ ಗೊತ್ತು ಹೇಳ್ತಾಯಿದ್ರು. ಇದು ಐ ಥಿಂಕ್ ಅವರು ಚಿತ್ರರಂಗದ ಮೂಲಕ ಒಂದಷ್ಟು ಬದಲಾವಣೆ ತೊಗೊಂಬರ ಪ್ರಕ್ರಿಯೆಯಲ್ಲಿ ಭಾಗ ಆಗಿದ್ದಾರೆ. ನಾವು ಸಾಮಾಜಿಕವಾಗಿ ನೇರವಾಗಿ ಜನಗಳ ಜೊತೆ ಇದು ಬದಲಾವಣೆ ಮಾಡ್ತಾಯಿದ್ದೀವಿ. ಇದು ಎರಡೂ ಕೂಡ ಸಮ್ಮಿಲನ ಆದಾಗ ಮಾತ್ರ ಸಾಧ್ಯ ಆಗುತ್ತೆ, ಮತ್ತೊಂದು ಪ್ರಪಂಚವನ್ನು ಹುಟ್ಟಾಕಲಿಕ್ಕೆ ಅದು ಸಾಧ್ಯ ಇದೆ ಇದೆ ಅಂತೇಳಿ. ಹಾಗಾಗಿ ಇವತ್ತಿನ ಪುಸ್ತಕ ತುಂಬ ವಿಶೇಷವಾಗಿರುವಂಥದ್ದು. ಒಂದೆಡೆ ಸಂಸ್ಥೆ ಮೂಲಕ 4 ನಮ್ಮ ಕೃತಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಒಂದು ಇದು ಕರುಣೆಗೊಂದು ಸವಾಲು ಅಕ್ಕೈ ಅಂಥೇಳಿ, ಎರಡನೇದು ಬಂದು ಅಟೆನ್ಷನ್ ಪ್ಲೀಸ್ ಅಂಥೇಳಿ, ಮೂರನೇದು ಮೈಮನ ಅಂತ, ನಾಲ್ಕನೇದು ಭರವಸೆ, ಎಲ್ಲವೂ ಕೂಡ ಲೈಂಗಿಕ ಅಲ್ಪಸಂಖ್ಯಾ ಸಮುದಾಯದ ಪರವಾಗಿ ಇವತ್ತು ಒಂದೆಡೆ ಸಂಸ್ಥೆ ಮೂಲಕ ಅದು ಪ್ರಕಾಶನ ಮಾಡಿರುವಂಥದ್ದು ಮತ್ತಷ್ಟು ಜವಾಬ್ದಾರಿ ಹೆಚ್ಚಿದೆ. ಹಾಗಾಗಿ ಇವತ್ತು ಎಲ್ಲ ಪ್ರಕಾಶನಗಳು ಕೂಡ ನಮ್ಮ ಸಮುದಾಯ ಬಗ್ಗೆ ತುಂಬ ವಿರಳವಾದಂತಹ ಸಾಹಿತ್ಯ, ತುಂಬ ವಿರಳವಾದಂತಹ ಲೇಖನಗಳು, ತುಂಬ ವಿರಳವಾದಂತಹ ಆ ಒಂದು ಕವನ ಸಂಕಲನಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ದಾಗ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ನಮ್ಮ ಮಾಳವಿಕಾ ಅವರು ಒಬ್ಬ ಕವಿಯತ್ರಿಯಾಗಿ ಸಮುದಾಯದವಳಾಗಿ ಅದನ್ನು ತುಂಬ ಯಾವುದೇ ರೀತಿ ಸಂಕೋಚದಲ್ಲಿ ಬಂದು ಮುಖ್ಯ ವಾಹಿನಿಗೆ ತೊಗೊಂಡ್ಬರೋದಕ್ಕೆ ಈ ಒಂದೆಡೆ ಸಂಸ್ಥೆ ಮೂಲಕ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ. ಈ ಕೃತಿ ಬರೀ ಒಂದು ಆಳೆಯಲ್ಲಿ ಮಾತ್ರ ಇಲ್ಲದಿರ 4 ಮಕ್ಕಳುಗಳಿಗೆ, 4 ಶೈಕ್ಷಣಿಕ ಸಂಸ್ಥೆಗಳಿಗೆ, ಸಾಮಾಜಿಕೀಯ ರಾಜಕೀಯ ವ್ಯಕ್ತಿಗಳಿಗೆ, ಶಾಸನ ಸಭೆಗಳಲ್ಲಿ ಭಾಗ ಆಗಿ ಆ ಮೂಲಕ ಚರ್ಚೆಗಳಾಗಿ ನಾನೇ ಒಂದಷ್ಟು ಬದಲಾವಣೆ ತೊಗೊಂಬರೋ ಕೆಲಸಗಳನ್ನು ಖಂಡಿತ ಈ ಒಂದು ಕೃತಿಗಳು ಮಾಡುತ್ತೆ ಅಂತ ಒಂದು ಆತ್ಮವಿಶ್ವಾಸ ನನಗೆ ತುಂಬ ಇದೆ. ಹಾಗಾಗಿ ಇವತ್ತು ಧನಂಜಯ ಅವರ ಮನೆಯಲ್ಲಿ ಏನು ಇವತ್ತು ಒಂದು ಕಾರ್ಯಕ್ರಮ ನಡೆದಿದೆಯೋ ಅದಕ್ಕೆ ಇನ್ನೂ ವಿಶೇಷವಾದ ಒಂದು ಅರ್ಥ ಮತ್ತು ಸಂತೋಷ ಆಗ್ತಾ ಇದೆ. ಅಷ್ಟೇ, ನಮ್ಮ ಮಂಜುನಾಥ್ ಗೌಡರು ಈ ಪುಸ್ತಕಕ್ಕೆ ಸಂಪೂರ್ಣವಾದಂಥ ಆರ್ಥಿಕ ನೆರವನ್ನು ನೀಡಿ ಸುಮಾರು 2 ಲಕ್ಷಕ್ಕೂ ಇದು ಹಣವನ್ನು ಕೊಟ್ಟು 2,000 ಪ್ರತಿಗಳನ್ನ ನಾವು ಪ್ರಿಂಟ್ ಮಾಡಿಸಿದ್ದೀವಿ. ಆಗ ಎಷ್ಟು ತುಂಬ ಜನಕ್ಕೆ ಈ ಕೃತಿ ಕೈಗೆಟುಕುವ ದರದಲ್ಲಿ ಸಿಗಬೇಕು ಅನ್ನೋ ವಿಚಾರದಲ್ಲಿ ನಾವು ತುಂಬ ಕಮ್ಮಿ ಬೆಲೆಗೆ ಸುಮಾರು 250 ರೂಪಾಯಿ ಅನ್ನೋ ಒಂದು ಇದು ಹಣವನ್ನು ಇಟ್ಟು ಅದನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಬರುವ ಹಣ ನಮ್ಮ ಒಂದಿನ ಸಂಸ್ಥೆಯ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.